ನಮಸ್ಕಾರ ಇದು ಸ್ಟೇಟ್ಸ್ ಮಿರರ್ ನ್ಯೂಸ್ ಕನ್ನಡ ವಾರ್ತೆ ಕರ್ನಾಟಕ ಇಂದಿನ ಮುಖ್ಯಾಂಶಗಳು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಕಾಯ್ದೆಗೆ ಮಾಡಲಾದ ತಿದ್ದುಪಡಿಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಮತ್ತು ಕೃಷಿ ಮಾರುಕಟ್ಟೆಗಳ ನಿರ್ವಹಣೆಗಾಗಿ ಸುಧಾರಿತ ಕಾನೂನನ್ನು ಪರಿಚಯಿಸುವುದಾಗಿ ಹೇಳಿದೆ ಇಂದು ಸಿಇಟಿ ಫಲಿತಾಂಶ ಪ್ರಕಟವಾಗಲಿದೆ ಬೆಂಗಳೂರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸಿಇಟಿ ಫಲಿತಾಂಶವನ್ನು ಗುರುವಾರ ಒಳಗೆ 9:30 ಗಂಟೆಗೆ ಪ್ರಕಟಿಸಲಾಗುವುದು ಇದನ್ನು ಕೆಇಎ ವೆಬ್ಸೈಟ್ ನಲ್ಲಿ http://keea.nic.in 11 ಗಂಟೆಯ ನಂತರ ಸಿಇಟಿ ಲಭ್ಯವಾಗಲಿದೆ ಮೇ 20 ರಿಂದ 23 ರವರೆಗೆ ರಾಜ್ಯದ್ಯಂತ ಹಮ್ಮಿಕೊಳ್ಳಲಾಗಿದೆ बुधवार मुंजाने जारी निर्देशनालय ईडी बदलिसिरुव तमिलनाडु विद्युत सचिव वि सेंथिल बालाजी अवरन्नु जून 28 रवरिगे न्यायांग बंधनक्के ओप्पिसलागिदे बिपरजॉय चंडमारुतवु गुजरात करावळियन्नु 24 गंटेगळिगिंत कडिमे अवधियल्लि भूकुसितक्के समीपिसुत्तिरुवुदरिंद राज्य अधिकारिगळु तम्म प्रयत्नगळन्नु तीव्रगोळिसिद्दारे ಬುಧವಾರ 70,000 ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಮತ್ತು ಆಹಾರ ಪ್ಯಾಕೆಟ್ಗಳನ್ನು ಆಶ್ರಯಕ್ಕೆ ರವಾನಿಸಿದ್ದಾರೆ ಬಿಪರ್ಜೋಯ್ ಬುಧವಾರ ತನ್ನ ಮಾರ್ಗವನ್ನು ಬದಲಾಯಿಸಲು ಮತ್ತು ಕಚ್ ಮತ್ತು ಸೌರಾಷ್ಟ್ರ ಕಡೆಗೆ ಈಶಾನ್ಯಕ್ಕೆ ಚಲಿಸಲು ಪ್ರಾರಂಭಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಹೇಳಿದೆ ಆದರೆ ಇನ್ನು 125 ಕಿಲೋಮೀಟರ್ ಪರ್ ಅವರ್ ನಿಂದ 135 ಕಿಲೋಮೀಟರ್ ಪರ್ ಅವರ್ ವರೆಗಿನ ಗಾಳಿಯ ವೇಗದೊಂದಿಗೆ ಅತ್ಯಂತ ತೀವ್ರವಾದ ಚಂಡಮಾರುತದ ಚಂಡಮಾರುತವಾಗಿ ಭೂಕುಸಿತವನ್ನು ಮಾಡುತ್ತದೆ ಗುರುವಾರ ಒಳಗೆಯಿಂದ ಸಂಜೆಯವರೆಗೆ ಗಂಟೆಗೆ 145 ಕಿಲೋಮೀಟರ್ 112 ತುರ್ತು ಪ್ರತಿಕ್ರಿಯೆ ಸೇವಾ ವ್ಯವಸ್ಥೆಯನ್ನು ಸುಧಾರಿಸುವ ಪ್ರಯತ್ನದಲ್ಲಿ ನಗರ ಪೊಲೀಸ್ ಆಯುಕ್ತರು ಬುಧವಾರ ಜನರನ್ನು ತಮ್ಮ ವಿನಂತಿಯನ್ನು 9480801000 ಗೆ ವಾಟ್ಸ್ಆಪ್ ಮಾಡುವ ಸೌಲಭ್ಯವನ್ನು ಸೇರಿಸಿದ್ದಾರೆ ಬಿ ದಯಾನಂದ ಅವರ ಪ್ರಕಾರ ಜನರು ಧ್ವನಿ ಅಥವಾ ಪಠ್ಯ ಸಂದೇಶಗಳ ಮೂಲಕ ಸುಲಭವಾಗಿ ಸಂವಹನ ನಡೆಸಲು ಅಥವಾ ಮಾಹಿತಿಯನ್ನು ಹಂಚಿಕೊಳ್ಳಲು ಫೋಟೋಗಳು ಅಥವಾ ವಿಡಿಯೋಗಳನ್ನು ಕಳುಹಿಸಲು ಸಹಾಯ ಮಾಡುತ್ತದೆ ಪ್ರತಿಸ್ಪಂದಕರು ಆನ್ಲೈನ್ ಗೆ ಬರುವ ಮೊದಲು 21 ಸೆಕೆಂಡ್ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ IVRS ಇರುವುದರಿಂದ ತುರ್ತು ಪರಿಸ್ಥಿತಿಯಲ್ಲಿ ಜನರು ತಕ್ಷಣ 112 ಗೆ ಪ್ರತಿಸ್ಪಂದಕರನ್ನು ತಲುಪಲು ಸಾಧ್ಯವಿಲ್ಲ ಎಂಬ ದೂರುಗಳಿವೆ ಸ್ಮಾರ್ಟ್ ಫೋನ್ಗಳಲ್ಲಿನ ಪ್ಯಾನಿಕ್ ಬಟನ್ ವೈಶಿಷ್ಟ್ಯವು 112 ನಲ್ಲಿ ಉದ್ದೇಶಪೂರ್ವಕವಲ್ಲದ ಕರೆಗಳ ಸುರಿಮಳೆಯನ್ನು ಪ್ರಚೋದಿಸುತ್ತಿರುವುದರಿಂದ IVRS ಅನ್ನು ಇರಿಸಲಾಗಿದೆ ಏಷ್ಯಾದಲ್ಲೇ ಅತಿ ದೊಡ್ಡದು ಎಂದು ಹೇಳಲಾಗುವ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೌರ ವಿದ್ಯುತ್ ಪಾರ್ಕ್ ಅನ್ನು ವಿಸ್ತರಿಸಲು ಸರ್ಕಾರದ ಇಚ್ಛೆ ಇದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬುಧವಾರ ಹೇಳಿದ್ದಾರೆ ಈ ಭಾಗದ ಭೂಮಾಲೀಕರು ಸ್ವಯಂ ಪ್ರೇರಿತರಾಗಿ ಜಮೀನು ನೀಡಿದರೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗುವುದು ಎಂದರು ಜೂನ್ 15 ಗುರುವಾರದಿಂದ ಪ್ರಾರಂಭವಾಗಬೇಕಿದ್ದ ಗ್ರಹಜ್ಯೋತಿ ಯೋಜನೆಯ ನೋಂದಣಿಯನ್ನು ಈಗ ಜೂನ್ 18 ಭಾನುವಾರಕ್ಕೆ ಮುಂದೂಡಲಾಗಿದೆ ಸೇವಾ ಸಿಂಧು ಪೋರ್ಟಲ್ ಮತ್ತು ಆಫ್ ಅನ್ನು ಬಲಪಡಿಸಲು ಗ್ರಹಜ್ಯೋತಿ ಯೋಜನೆಯನ್ನು ಈಗ ಮುಂದೂಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಯೋಜನೆಗಾಗಿ ಪ್ರತಿದಿನ ಸುಮಾರು 5 ರಿಂದ 10 ಲಕ್ಷ ಅರ್ಜಿಗಳನ್ನು ಸ್ವೀಕರಿಸುವ ನಿರೀಕ್ಷೆಯನ್ನು ಇಂಧನ ಇಲಾಖೆ ಹೊಂದಿದೆ ಶಕ್ತಿ ಯೋಜನೆಯಡಿ ಸಾರಿಗೆ ಇಲಾಖೆಯ ಒಂದು ದಿನದ ಗರಿಷ್ಠ ಅಂದಾಜು ಉಚಿತ ಸವಾರಿ ಉಲ್ಲಂಘನೆಯಾಗಿದೆ ಕಲ್ಯಾಣ ಕಾರ್ಯಕ್ರಮದ ಅನುಷ್ಠಾನದ ಮೂರನೇ ದಿನವಾದ ಮಂಗಳವಾರ 51.52 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ರಾಜ್ಯ ರಸ್ತೆ ಸಾರಿಗೆ ನಿಗಮ ಆರ್ಟಿಸಿ ಬಸ್ಗಳನ್ನು ಹತ್ತುತ್ತಿದ್ದಾರೆ 2020 ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ವಿಷಯದ ಕುರಿತು ಶಾಲಾ ಮಕ್ಕಳು ನಾಟಕವನ್ನು ಪ್ರದರ್ಶಿಸಿದ್ದಕ್ಕಾಗಿ ಬಿದರನ ಶಾಹಿನ್ ಶಾಲೆಯ ವಿರುದ್ಧ ದಾಖಲಿಸಲಾದ ದೇಶದ್ರೋಹ ಪ್ರಕರಣವನ್ನು ಕಲಬುರಗಿಯ ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಕಾಯ್ದೆಗೆ ಮಾಡಲಾದ ತಿದ್ದುಪಡಿಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಮತ್ತು ಕೃಷಿ ಮಾರುಕಟ್ಟೆಗಳ ನಿರ್ವಹಣೆಗಾಗಿ ಸುಧಾರಿತ ಕಾನೂನನ್ನು ಪರಿಚಯಿಸುವುದಾಗಿ ಹೇಳಿದೆ ಟ್ಯೂನಾಗಿರಿ ಮತ್ತು ವೀಕ್ಷಿಸಿ ಸ್ಟೇಟ್ಸ್ ಮಿರರ್ ನ್ಯೂಸ್ ಕನ್ನಡ ವಾರ್ತೆ ಕರ್ನಾಟಕ